हेलो फ्रेंड्स, वेलकम टू माय चैनल। इवत नानु सिंपल आगिरो चटनी रेसिपी तगोबंदिदीनि। बन्नि हेगे माडोदु अंत नोडोण। इदक्केनेन इंग्रेडिएंट्स बेकु अंत नानु इल्लि तोरिस्तीनि। सो बन्नि लेट्स वाच। इल्लि नानु ओंदु मावीनकाय तगोंडिदीनि, मेंत्ये, बेळ्ळुळ्ळि, अरिशिण, ओण्मेणसेकायि, कर्बेवु, उप्पु, सासिवे। बन्नि हेगे माडोदु अंत नोडोण। फ्रेंड्स, नानु इल्लि मेंत्ये मत्ते सासिवेन उरिकोळ्ळक्के अंत ಪಾನಲ್ಲಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ರೋಸ್ಟ್ ಆದಮೇಲೆ ಅದ್ರ ಜೊತೆಗೇ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜಸ್ಟ್ 1 ಸೆಕೆಂಡ್ ಅಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು. ಇದು ಬಿಸಿ ಆದ ನಂತರ ಇದನ್ನು ಕೂಲ್ ಡೌನ್ಗೆ ಸಪ್ರೇಟ್ ಮಿಕ್ಸಿ ಜಾರ್ಗೆ ಅಥವಾ ಇಲ್ಲಾದ್ರೆ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ನಂತರ 1 ಮೆಣಸಿನಕಾಯಿನು ಅದೇ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಎಲ್ಲನೂ ಕೂಲ್ ಡೌನ್ ಆದಮೇಲೆ ಈ ಥರ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಇಲ್ಲ 1/4 ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡ ನಂತರ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ ಅಂತ ಚೆಕ್ ಮಾಡಿ ಒಂದು 2 ಸುತ್ತು ಮಿಕ್ಸಿಯಲ್ಲಿ ತರಿತರಿಯಾಗಿ ಈ ಥರ ಫೈನ್ ಪೌಡರ್ ಥರ ಮಾಡ್ಕೊಳ್ಳಿ. ಇದು ತುಂಬ ಪೌಡರ್ ಏನು ಬೇಡ, ಯಾಕಂದರೆ ನಾವು ಮಿಕ್ಸಿಯಲ್ಲಿ ಮತ್ತೆ ಮಾಡ್ಕೊಳ್ತೀವಿ. ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರುವಂಥ ತೋತಾಪುರಿ ಮಾವಿನಕಾಯಿ ಹಾಕ್ಕೊಳ್ಳೋಣ. ಮಾವಿನಕಾಯಿ ಹಾಕ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ನಾವು ಏನು ಅಲ್ಲಿ ಪ್ಲೇಟಲ್ಲಿ ತೋರಿಸ್ತೇನೆ ನಾನು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಇವಾಗ ರುಬ್ಬಿಟ್ಟಿರುವಂಥ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ, ಮಸಾಲ. ಇದು ಮಸಾಲ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಜಾಸ್ತಿ ಇದ್ದರೆ ಎತ್ತಿಟ್ಕೊಬೋದು, ಕರೆಕ್ಟಾಗಿದ್ದರೆ ಅಷ್ಟು ಹಾಕ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಈಗ ಕಲ್ಲುಪ್ಪು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ನೀವು ಮಿಕ್ಸಿ ಮಾಡೋಂಥ ಚಟ್ನಿಗಳು ಅಥವಾ ಏನೇ ಇದ್ದರೂ ಕಲ್ಲುಪ್ಪು ಉಪಯೋಗಿಸಿ ಚೆನ್ನಾಗಿರುತ್ತೆ. ಮತ್ತು ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ತುಂಬ ಫೈನ್ ಪೇಸ್ಟ್ ಬೇಡ, ತರ್ತರಿಯಾಗಿದ್ದರೆ ಇದು ಚೆಂದ ಇರುತ್ತೆ. ಸೊ ನಾನಿಲ್ಲಿ ನೋಡ್ತಾ ಇದ್ದೀರಾ, ಸ್ಟಕ್ ಆಗುತ್ತೆ ಸ್ವಲ್ಪ, ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ತಿರುಗಿಸ್ಕೊಡಿ ಒಂದು ಸ್ಪೂನ್ ತೊಗೊಂಡು. ಯಾವುದೇ ಕಾರಣಕ್ಕೂ ನೀರು ಹಾಕೋಂಗಿಲ್ಲ. ನಿಮಗೆ ಮಾವಿನಕಾಯಿ ತುಂಬ ಹುಳಿ ಇದೆ ಅಂತ ಅನಿಸಿದ್ರೆ 1-2 ಸ್ಪೂನಷ್ಟು ಒಣಕೊಬ್ಬರಿ ಹಾಕ್ಕೊಬೋದು. ಸೊ ಆವಾಗ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಇವಾಗ ಇದು ಇಷ್ಟ ಆಗಿದೆ, ಸಾಕನ್ಕೊಳ್ತೀನಿ. ನೋಡಿ, ನೀರು ಹಾಕಿಲ್ಲ ನಾನು, ಆದರೂ ಅದು ಫೈನ್ ಪೇಸ್ಟ್ ಥರ ತರ್ತರಿಯಾಗೇ ಇದೆ. ಒಂದು ಇವಾಗ ಇದೊಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮತ್ತೆ ಒಂದು ಬೌಲ್ ಇದು ಒಗ್ಗರಣೆಗೆ ನಾನು ತಡ್ಕಾಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾಯಿಲಿ, ಇದು ಲೋ ಫ್ಲೇಮಲ್ಲೇ ಇರಲಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ಳಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಚಚ್ಚಿರುವಂಥ ಬೆಳ್ಳುಳ್ಳಿ ಇದು. ಇದಾದ ನಂತರ ಒಗ್ಗರಣೆಗೆ ಅಂತ ಒಂದು 3 ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ನಿಮಗೆ. ಮತ್ತು ಕರಿಬೇವು ಆದಷ್ಟು ಫ್ರೆಶ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲೋ ಫ್ಲೇಮಲ್ಲೇ ಒಂದು 2-3 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದನ್ನು ಹಾಗೆ ಕೂಲ್ ಡೌನ್ ಆಗಬಿಡಿ ಸ್ವಲ್ಪ, ಇದು ಆಯಿಲ್ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಇವಾಗ ನಾನು ಆಗಿದೆ, ಇದು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಕೂಲ್ ಡೌನ್ ಆಗ್ಲಿಕ್ಕೆ ಬಿಡ್ತೀನಿ. ನೋಡಿ, ಚೆನ್ನಾಗಿ ಆಗಿದೆ ಅಂದ್ಕೊಳ್ತೀನಿ. ಈಗ ಸ್ವಲ್ಪ ಟಾಸ್ ಮಾಡ್ತೀನಿ ನಾನು, ನನಗೆ ಯಾವಾಗಲೂ ಇದೊಂದು ಅಭ್ಯಾಸ ಇದೆ. ಸೊ ಆಗಿದ ನಂತರ ನಾನು ಮತ್ತೆ ಒಂದು 2 ಸೆಕೆಂಡ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿ ಕೂಲ್ ಡೌನಿಗೆ ಬಿಡ್ತೀನಿ. ಇವಾಗ ನಾನು ಕೂಲ್ ಡೌನಿಗೆ ಬಿಟ್ಟಿದ್ದೀನಿ. ಇದಿಲ್ಲೇ ಕೂಲ್ ಡೌನ್ ಆದಮೇಲೆ ಏನು ರುಬ್ಬಿಟ್ಕೊಂಡಿದ್ದೀರಾ ಬೌಲ್ಗೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಮಿಕ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಕೊಡಿ, ಯಾಕಂದರೆ ಒಗ್ಗರಣೆ ಎಲ್ಲದಕ್ಕೂ ಹಿಡ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕರುತ್ತೆ ನಿಮಗೆ ಚಟ್ನಿ. ಸೊ ಫ್ರೆಂಡ್ಸ್, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ, ಹೇಗೆ ಬರ್ತಾಯಿದೆ ನಂದು ಎಲ್ಲ ರೆಸಿಪೀಸು. ನಾನು ಮತ್ತೆ ನಿಮಗೆ ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಡ್ಯೂ ಟು ಲಾಕ್ಡೌನ್ ನಾನು ಎಲ್ಲೂ ಹೊರಗೆ ಹೋಗೋಕ್ಕಾಗ್ತಿಲ್ಲ. ಬೇರೆ ವೀಡಿಯೋಸು ನನಗೆ ಮನೇಲಿ ಮಾಡೋಂಥ ವೀಡಿಯೋಸ್ನೇ ರಿಪೀಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಬರ್ತಿದೆ, ಈ ಥರನೇ ಇರುತ್ತೆ ತಿನ್ನಲಿಕ್ಕೆ. ಇದು ರೊಟ್ಟಿ, ಅನ್ನ, ಮುದ್ದೆ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನ್ ಇದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು.